ಬರೀ ಮಹಾ ಸ್ಫೋಟಕ ಸುದ್ದಿ, ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಜೆಪಿಯ ಟಾಪ್ ಲೀಡರ್ಸ್ ಫೋನ್ ಕದ್ದಾಲಿಕೆ ಆಗಿದೆ, ಅವರ ಖಾಸಗಿ ವಿಚಾರಗಳು ಕದ್ದಾಲಿಕೆ ಆಗಿದೆ, ಅತ್ಯಂತ ಖಾಸಗಿ ವಿಚಾರಗಳ ಆಡಿಯೋ ಟೇಪ್ ಗಳನ್ನ ಇಟ್ಟುಕೊಳ್ಳಲಾಗಿದೆ. ಯಾರ್ಯಾರು ಬಿಜೆಪಿಯ ಟಾಪ್ ಲೀಡರ್ಸ್, ಯಾರು ಯಾರ ಫೋನ್ ಗಳು ಕದ್ದಾಲಿಕೆ ಆಗಿದೆ, ಯಾತಕ್ಕೋಸ್ಕರ ಕದ್ದಾಲಿಕೆ ಆಯ್ತು, ಮುಂದೇನಾಗುತ್ತೆ ಇದರಿಂದ, ಒಬ್ರಲ್ಲ ಇಬ್ರಲ್ಲ 17 ಮಂದಿ ಕಮಲ ನಾಯಕರ ಫೋನ್ ಟ್ಯಾಪ್ ಆಗಿದೆ, ಆ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18 ಗೆ ಸಿಕ್ಕಿದೆ. ಸರ್ಕಾರಗಳ ಮಾಹಿತಿ, ಸರ್ಕಾರದ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ನ್ಯೂಸ್ 18 ಗೆ ಆ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಕ್ಕಿದೆ. ಒಬ್ರಲ್ಲ ಇಬ್ರಲ್ಲ 17 ಜನ ಬಿಜೆಪಿ ನಾಯಕರ ಫೋನ್ ಟ್ಯಾಪ್ ಆಗಿದೆ. ಖಾಸಗಿ ವಿಚಾರಗಳು ಅನೇಕ ಹೊರಗಡೆ ಬಂದಿದೆ, ಬಿಸ್ನೆಸ್ ವಿಚಾರ ಮತ್ತೊಂದು, ಇನ್ನು ಕೆಲವರ ಪ್ರೇಯಸಿಯ ವಿಚಾರ. ಬಿಜೆಪಿಯ ಟಾಪ್ ನಾಯಕರ ಫೋನ್ ಕದ್ದಾಲಿಕೆಯಾಗಿದೆ, ಯಾರಿಗೆ ಲಾಭ ಆಯ್ತು ಆ ಫೋನ್ ಕದ್ದಾಲಿಕೆಯಲ್ಲಿ, ಯಾರು ಮಾಡಿಸಿದ್ರು, ಯಾತಕ್ಕೋಸ್ಕರ ಮಾಡಿಸಿದ್ರು, ಇಷ್ಟೆಲ್ಲ ರಾಜಕೀಯ ಹೈಡ್ರಾಮಾ ನಡೀತಲ್ಲ, ಅದೆಲ್ಲವೂ ಕೂಡ ಪ್ಲಾನ್ಡ್ ಆಗಿತ್ತ? ಫೋನ್ ಕದ್ದಾಲಿಕೆ ಕಳೆದ ಈ ರಾಜಕೀಯ ಹೈಡ್ರಾಮಾದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ. ಹಾಗಿದ್ರೆ ಬಿಜೆಪಿಯ 17 ನಾಯಕರು ಯಾರು? ಹಾಗಿದ್ರೆ ಯಾರು ಬಿಜೆಪಿಯ 17 ನಾಯಕರು ಈಗ ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸಕ್ ಹೋಗೋರ? ಮುಂದೇನಾಗತ್ತೆ? ಯಾರ್ಯಾರ ಯಾವ್ಯಾವ ಖಾಸಗಿ ವಿಚಾರ, ಯಾವ ಒಬ್ಬೊಬ್ಬ ನಾಯಕನದ್ದು ಖಾಸಗಿ ವಿಚಾರ ಫೋನ್ ಕದ್ದಾಲಿಕೆ ಆಗಿದೆ? ಕದ್ದಾಲಿಕೆಯಲ್ಲಿ ಸಿಕ್ಕಾಕೊಂಡ ಕಮಲ ಕಲಿಗಳ ಹೆಸರುಗಳು ಏನು ಅಂತ ಮೊತ್ತ ಮೊದಲನೇದಾಗಿ ನೋಡೋಣ, ಆಮೇಲೆ ಯಾಕೆ ಟ್ಯಾಪ್ ಆಯ್ತು, ಯಾರು ಟ್ಯಾಪ್ ಮಾಡಿದ್ರು ನೋಡೋಣ. ಮೊತ್ತ ಮೊದಲನೇದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಇವರ ಫೋನ್ ಟ್ಯಾಪ್ ಆಗಿದೆ. ಸಾಕಷ್ಟು ದಿನಗಳಿಂದ ಬಿವೈ ವಿಜಯೇಂದ್ರ, ಬಿಎಸ್ವೈ ಪುತ್ರ ವಿಜಯೇಂದ್ರ ಅವರ ಫೋನ್ ಕೂಡ ಟ್ಯಾಪ್ ಆಗಿತ್ತು. ಬಿಜೆಪಿಯ ಕಾಲಿಗಳ ಫೋನ್, ದೊಡ್ಡ ದೊಡ್ಡ ನಾಯಕರ ಟಾಪ್ 5 ನಾಯಕರ ಫೋನ್ ಕದ್ದಾಲಿಕೆ ಆಗಿದೆ, ಜೊತೆಗೆ ಒಟ್ಟು 17 ಮಂದಿ ನಾಯಕರ ಫೋನ್ ಕದ್ದಾಲಿಕೆ ಆಗಿದೆ. ಆರ್ ಅಶೋಕ್, ಮಾಜಿ ಡಿಸಿಎಂ ಆರ್ ಅಶೋಕ್ ಅವರ ಫೋನ್ ಕೂಡ ಕದ್ದಾಲಿಕೆ ಆಗಿದೆ. ಬಿಜೆಪಿಯ ಟಾಪ್ ಲೀಡರ್ಸ್, ಯಾರ್ಯಾರ ಫೋನ್ ಕದ್ದಾಲಿಕೆ ಆಗಿದೆ, ಯಾರು ಮಾಡಿದ್ರು, ಅದರಿಂದ ಯಾರಿಗೆ ಲಾಭ, ಏನಾಯ್ತು? ಮಾಜಿ ಡಿಸಿಎಂ ಆರ್ ಅಶೋಕ್, ಹಾಗೇನೆ ಎಸ್ ಎಂ ಕೃಷ್ಣ ಅವರ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇತ್ತು. ಎಸ್ ಎಂ ಕೃಷ್ಣ ಅವರ ರಾಜಕೀಯ ನಡೆ ಏನಿರುತ್ತೆ, ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾವೆಲ್ಲ ವಿಚಾರಗಳ ಚರ್ಚೆ ಆಗ್ತಾ ಇದೆ, ಎಸ್ ಎಂ ಕೃಷ್ಣ ಅವರ ಫೋನ್ ಕೂಡ ಟ್ಯಾಪ್ ಆಗಿತ್ತು. ಎಸ್ ಎಂ ಕೃಷ್ಣ ಅವರ ಜೊತೆಗೆ ಆ ಕಡೆಯಿಂದ ಬೆಂಗಳೂರು ಎಂಎಲ್ಎಗಳು ಹೋದ್ರು ಅನ್ನೋ ಅಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆಗ್ತಾ ಇತ್ತ? ಎಸ್ ಎಂ ಕೃಷ್ಣ ಬಹಳ ಕೀ ರೋಲ್ ಪ್ಲೇ ಮಾಡಿದ್ರು ಅನ್ನೋ ವಿಚಾರಕ್ಕೆ ಆಗ್ತಾ ಇತ್ತ? ಯಾತಕ್ಕೋಸ್ಕರ ಎಸ್ ಎಂ ಕೃಷ್ಣ ಅವರ ಫೋನ್ ಟ್ಯಾಪ್ ಆಗಿತ್ತು? ಸಿಪಿ ಯೋಗೇಶ್ವರ್ ಫೋನ್ ಟ್ಯಾಪ್ ಆಗಿತ್ತು, ಶ್ರೀರಾಮುಲು ಫೋನ್ ಟ್ಯಾಪ್ ಆಗಿತ್ತು. ಆಪರೇಷನ್ ಕಮಲದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ನಾಯಕರುಗಳ ಫೋನ್ ಟ್ಯಾಪ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಹೇಗೆ ನಡೀತು ಇಡೀ ಕಾರ್ಯಾಚರಣೆ, ಅದಕ್ಕೆ ಪ್ರತಿ ಕಾರ್ಯಾಚರಣೆ ಹೇಗೆ ನಡೀತು, ಯಾರು ಮಾಡಿಸಿದ್ರು ಇದನ್ನೆಲ್ಲ? ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ನ್ಯೂಸ್ 18 ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಗಾಲಿ ಜನಾರ್ದನ ರೆಡ್ಡಿ, ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಫೋನ್ ಕೂಡ ಟ್ಯಾಪ್ ಆಗಿತ್ತು. ಪೊಲಿಟಿಕಲ್ ಹೈಡ್ರಾಮಾ ಕಳೆದ ಹಲವು ದಿನಗಳಿಂದ ನೋಡಿದ್ವಲ್ಲ, ಅದರ ಹಿಂದೆ ಇನ್ನೊಂದು ಬೃಹತ್ ಡ್ರಾಮಾ ನಡೆದಿದೆ, ಫೋನ್ ಕದ್ದಾಲಿಕೆ ಡ್ರಾಮಾ. ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ ಫೋನ್ ಟ್ಯಾಪ್ ಆಗಿತ್ತು. ಆಪರೇಷನ್ ಕಮಲ ವಿಚಾರದಲ್ಲಿ ಅಶ್ವಥ್ ನಾರಾಯಣ ಕೂಡ ಕೀ ರೋಲ್ ಪ್ಲೇ ಮಾಡಿದ್ರು ಅಂತ ಹೇಳಲಾಗಿತ್ತು. ಹಲವು ದಿನಗಳಿಂದಾನೇ ಅಶ್ವಥ್ ನಾರಾಯಣ ಅವರ ಫೋನ್ ಟ್ಯಾಪ್ ಆಗಿತ್ತು. ಹಾಗೇನೆ ಯಲಹಂಕದ ಎಸ್ ಆರ್ ವಿಶ್ವನಾಥ್ ಅವರ ಫೋನ್ ಕೂಡ ಟ್ಯಾಪ್ ಆಗಿತ್ತು. ಇವರು ಕೂಡ ಆಪರೇಷನ್ ಕಮಲದಲ್ಲಿ ಇವರ ಹೆಸರು ಕೇಳಿ ಬಂದಿತ್ತು. ಸೊ ಇಡೀ ರಾಜಕೀಯ ಡ್ರಾಮಾದ ಹಿಂದೆ ಟೆಲಿಫೋನ್ ಕದ್ದಾಲಿಕೆಯ ಮತ್ತೊಂದು ಹೈ ಡ್ರಾಮಾ. ಬಿಎಸ್ವೈ ಆಪ್ತ ಸಹಾಯಕ ಸಂತೋಷ್ ಫೋನ್ ಕೂಡ ಟ್ಯಾಪ್ ಆಗಿತ್ತು ಅಂತ ಹೇಳಲಾಗ್ತಾ ಇದೆ.
ಸಂತೋಷ್ ಆ ಒಂದು ಏನು ಮುಂಬೈಗೆ ಶಾಸಕರು ಹೋಗಿದ್ದಂತಹ ಸಂದರ್ಭದಲ್ಲಿ ಸಂತೋಷ್ ಹೆಸರು ಕೇಳಿಬಂದಿತ್ತು ಬಹಳ ಪ್ರಮುಖವಾಗಿ. ಇನ್ನು ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಫೋನ್ ಟ್ಯಾಪ್ ಆಗಿತ್ತು. ಯಾರು ಶಿವನಗೌಡ ನಾಯಕ್? ರಾಜಕೀಯ ವಿರೋಧಿಗಳು, ಏನು ಲಾಭ? ಹಾಸನ ಶಾಸಕ ಪ್ರೀತಮ್ ಗೌಡ ಫೋನ್ ಟ್ಯಾಪ್ ಆಗಿತ್ತು. ಹಾಸನದಲ್ಲಿ ಬಿಜೆಪಿ ಅಕೌಂಟ್ ಓಪನ್ ಮಾಡಿರೋದು ಪ್ರೀತಮ್ ಗೌಡ ಮೂಲಕ, ಹಾಗೆ ಎ ಮಂಜು ಅವರ ಫೋನ್ ಕೂಡ ಟ್ಯಾಪ್ ಆಗಿತ್ತು. ಕಾಂಗ್ರೆಸ್ ನಲ್ಲಿದ್ದವರು ಬಹಳ ವರ್ಷಗಳ ಕಾಲ ಅನಂತರ ಬಿಜೆಪಿಗೆ ಜಾಯಿನ್ ಆದ್ರು. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ಜಾಯಿನ್ ಆದ್ರು. ಸೊ ಬಹಳ ಹಿಂದಿನಿಂದಾನು ಕೂಡ ಇವರದೆಲ್ಲ ಫೋನ್ ಟ್ಯಾಪ್ ಆಗಿದೆ. ಅರವಿಂದ ಲಿಂಬಾವಳಿ, ಮಹದೇವಪುರ ಶಾಸಕ ಅರವಿಂದ ಲಿಂಬಾವಳಿ ಫೋನ್ ಟ್ಯಾಪ್ ಆಗಿತ್ತು. ಯಾವ ರೀತಿ ಬಿಜೆಪಿ ನಾಯಕರುಗಳ ಫೋನ್ ಟ್ಯಾಪ್ ಆಗಿತ್ತು? ರೇಣುಕಾಚಾರ್ಯ ಫೋನ್ ಟ್ಯಾಪ್ ಆಗಿತ್ತು. ಆಪರೇಷನ್ ಕಮಲದಲ್ಲಿ ಏನಾದ್ರೂ ಹೊರಸುಳಿಗಳು ಸಿಗ್ತಾವಾ ಅನ್ನೋ ಕಾರಣಕ್ಕೆ ಟ್ಯಾಪ್ ಆಗಿತ್ತ? ಯಾತಕ್ಕೋಸ್ಕರ ಟ್ಯಾಪ್ ಆಗಿತ್ತು? ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಫೋನ್ ಟ್ಯಾಪ್ ಆಗಿತ್ತು. ಹಾಗೇನೆ ಎಂಬಿ ಮರಮಕಲ್, ಮಾಜಿ ಪತ್ರಕರ್ತ ಎಂಬಿ ಮರಮಕಲ್, ಅವತ್ತು ಅಧಿವೇಶನದ ಸಂದರ್ಭದಲ್ಲಿ ಕೂಡ ಇವರ ಹೆಸರು ಕೇಳಿ ಬಂತು. ಸೊ ಅವರ ಫೋನ್ ಕೂಡ ಟ್ಯಾಪ್ ಆಗಿತ್ತು. ಅಲಿ ಖಾನ್, ಜನಾರ್ದನ್ ರೆಡ್ಡಿ ಆಪ್ತ ಅಲಿ ಖಾನ್ ಫೋನ್ ಟ್ಯಾಪ್ ಆಗಿತ್ತು. ಹಣದ ವಹಿವಾಟಿನ ವಿಚಾರ ಅರಿತುಕೊಳ್ಳೋದಕ್ಕೆ ಟ್ಯಾಪ್ ಆಗಿತ್ತು.